Hello friends, welcome back to my channel Anonima Ramya Ravin. Friends, ivattin daily vlog start maartta idini. Actually enanta andre nade mane devrige hogbeku. Adakke solpa preparation ide anta helidnala, adu maadkolodide. Udi tumsbeku anta ankondidini. Adakoskara iga devrige seere ella tago barbeku, solpa pooji saman ella tago baratide. Adakke nanu Navin ibru hortidivi. Aa tarvanna amman maneyalli bit bandvi. ಬಿಸಿಲು ಇದೆ, ಸೊ ನಾವು ಗಾಡಿಲೇ ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಎಲ್ಲ, ಸಿಟಿಗೆ ಹೋದ್ರೆ ಇದೊಂದು ಟೆನ್ಷನ್ ನನಗೆ. ಯಾವಾಗಲೂ ಕಾರ್ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಕಾರ್ ತೊಗೊಂಡೋಗೋದಕ್ಕೆ, ಅದಕ್ಕೋಸ್ಕರ ನಾನು ನವೀನ್ ಇಬ್ಬರು ನನ್ನ ಡಿಯೋಲೇ ಹೋಗ್ತಾ ಇದ್ದೀವಿ. ನನಗೆ ಹೆಲ್ಮೆಟ್ ಬೇಡವಾ ಫ್ರೆಂಡ್ಸ್? ಇನ್ನೂ ಒಂದು ಏನಂತ ಅಂದರೆ, ನನಗೆ ಒಂದು ಕೊರಿಯರ್ ಬಂದಿದೆ, ಆದರೆ ಅದನ್ನು ನಮ್ಮ ಮನೆಗೆ ಡೆಲಿವರಿ ಇಲ್ಲ ಅಂತ ಅಂದ್ಬಿಟ್ಟು ಸಿದ್ಧಾರ್ಥ ಲೇಔಟ್ ಸಂಗೀತ ಕಾರ್ನರಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, ಅದು ಕೆಲಸ ಇದೆ ನನಗೆ. ಆ್ಯಕ್ಚುಲಿ ನನಗೆ ಬೈಕ್ ರೈಡಿಂಗ್ ಇಷ್ಟ, ಬಟ್ ನವೀನ್ ಯಾವಾಗಲೂ ಕಾರಲ್ಲೇ ಇರ್ತಾರೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಗಾಳಿ ಕೇಳಿಸ್ತಿರಲ್ಲ ಕರೆಕ್ಟಾಗಿ. ಈ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಹಳ್ಳ ಎಲ್ಲ ಬಿಟ್ಬಿಟ್ಟಿದೆ. ನೆಕ್ಸ್ಟ್ ಈಗ ನಾವು ರಿಂಗ್ ರೋಡಿಗೆ ಕನೆಕ್ಟ್ ಆಗ್ತೀವಿ. ಈ ರೋಡಿಂದ ಹೋದ್ರೆ ಬೆಟ್ಟಕ್ಕೆ ಹೋಗ್ಬೋದು. ಸೊ ಸುಮಾರು ವ್ಲಾಗ್ಸಲ್ಲಿ ನೋಡಿರ್ತೀರಾ, ನಾನು ಈ ರೋಡಲ್ಲಿ ಹೋಗ್ತಾ ಇರೋದನ್ನ ಶೂಟ್ ಮಾಡಿರ್ತೀನಿ. ಬಹಳ ನಿಯರ್ ಆಗಿದೆ ನಿರ್ಮಲಾ ಹಾಸ್ಪಿಟಲ್ ಅಂದರೆ ನಮ್ಮ ಮನೆಗೆ ಸ್ವಲ್ಪ ನಿಯರ್ ಅನ್ನೇ, ಅದಕ್ಕೇ ನಾವು ಅಥರ್ವನ್ಗೆ ಇಲ್ಲೇ ತೋರಿಸ್ತಾ ಇದ್ದಿದ್ದು. ಎಲ್ಲ ಕಮರ್ಷಿಯಲ್ ಆಗ್ತಾ ಇದೆ. ಆ್ಯಕ್ಚುಲಿ ಏನಂತ ಅಂದರೆ, ನಮ್ಮ ಪಪ್ಪ ಇಲ್ಲಿ ಅವರಿಗೆ ಸೈಟ್ ಅಲರ್ಟ್ ಆದಾಗ ಇಲ್ಲಿ ಒಂದು 3-4 ಲಕ್ಷ ಅಷ್ಟೇ. ಅವಾಗ ಅವತ್ತಿನ ಸಿಚುಯೇಷನಲ್ಲಿ ಅದೇ ಭಾಳ ದೊಡ್ಡ ಅಮೌಂಟು, ಬಟ್ ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು ಕಟ್ಟಿದ್ರು. ಈಗ ನೋಡಿದ್ರೆ ಈ ಒಂದು ಲೇಔಟಲ್ಲಿ 50 ಲಕ್ಷ, ಒಂದು 30-40 ಸೈಟ್ ಬಂದು 50 ಲಕ್ಷ. ಸೊ ಈ ಏರಿಯಾ ಬಂದು ಆಲ್ನಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಗೇನೇ ಥಿಂಗ್ಸ್ ಬೇಕು ಅಂತ ಅಂದ್ರೂ ಆಲ್ಮೋಸ್ಟ್ ಸ್ವಲ್ಪ ನಮಗೆ ನಿಯರ್ ಆಗಿ ಸಿಗುತ್ತೆ ಅಂದರೆ ಇಲ್ಲೇನೆ. ಇಲ್ಲೊಂದು ಮಹದೇಶ್ವರ ದೇವಸ್ಥಾನ ಕೂಡ ಇದೆ. ಸೊ ಬ್ಯಾಂಗಲ್ ಸ್ಟೋರ್ಸು ಈ ಥರ ಏನಾದರೂ ಬರಬೇಕು ಅಂತ ಅಂದರೆ ಗಿಫ್ಟ್ ಎಲ್ಲ ತೊಗೊಳೋದಕ್ಕೆ ಬರ್ತೀವಿ ನೋಡಿ. ಈ ಒಂದು ಏರಿಯಾಗೇನೆ ಬರಬೇಕು ನಾವು. ನಮ್ಮನೆ ಅಕ್ಕಪಕ್ಕ ಇನ್ನೂ ಅಷ್ಟೊಂದೆಲ್ಲ ಆಗಿಲ್ಲ. ಇಲ್ಲಿ ಶ್ರೀ ಸಾಯಿ ಎಲೆಕ್ಟ್ರಿಕ್ಸ್ ಕೂಡ ಇದೆ, ಹಾಗೆ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ ಅಲ್ವಾ. ಮುಂಚೆ ನಿರ್ಮಲ ಹಾಸ್ಪಿಟಲ್ ನೋಡಿ, ಏನು ನೋಡ್ತಿದ್ದೀರಾ, ಈ ಒಂದು ಹಾಸ್ಪಿಟಲ್ ಇಲ್ಲಿತ್ತು ಆನ್ನಲ್ಲಿ. ಈಗ ಆ ಕಡೆ ರಿಂಗ್ ರೋಡಿಗೆ ಇಲ್ಲಿ ಸೂಪರ್ ಮಾರ್ಕೆಟ್ ಕೂಡ ಇದೆ, ಇಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ತುಂಬ ಜನಕ್ಕೆ ನಾನು ಯಾವ ರೋಡಲ್ಲಿ ಗೊತ್ತಿಲ್ಲ, ಹಾಸನ್ ಅಂತ ಕೇಳ್ತಾ ಇದ್ರಿ, ಬ್ಯಾಂಗ್ಳೂರ್ ಅಂತ ಕೇಳ್ತಾ ಇದ್ರಿ. ನಮ್ಮದು ಮೈಸೂರು, ನಾವು ಮೈಸೂರಿನವರು. ಮೈಸೂರು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ಲೇ ಹೋದ್ರೂ ನಮ್ಮ ಮೈಸೂರು ಬರೋದ್ರಿಂದ ಸಮಾಧಾನನೇ ಆಗಲ್ಲ. ಇಲ್ಲಿ ಲೆಫ್ಟಲ್ಲಿ ಒಂದು ಹಾಪ್ಕಾಮ್ಸ್ ಕೂಡ ಇದೆ. ಸೊ ಇವತ್ತು ಒಂದು ಮೈಸೂರ್ದು ಮಿನಿ ಜರ್ನಿ ಆಗುತ್ತೆ ಅಂತ ಅನ್ಕೊಂತೀನಿ. ನವೀನ್ ಕಾರ್ ಏನಾದ್ರು ವಾಟ್ ವಾಶ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ಸಾಯಿ ಕಾರ್ ಕೇರ್ ಅಂತ ಇದೆ, ಅವ್ರ ಫ್ರೆಂಡ್ದು. ಸೊ ಅವ್ರು ಅಲ್ಲೇ ಮಾಡಿಸೋದು. ಇಲ್ಲೂ ಕೂಡ ಒಂದು ಹಾಸ್ಪಿಟಲ್ ಇದೆ, ಶಕ್ತಿ ಹಿಲ್ ವ್ಯೂ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ಜಿಮ್ ಕೂಡ ಇದೆ. ಸೊ ತೊಂದರೆ ಇಲ್ಲ, ಮನೆಗೆ ನಿಯರ್ ಆಗಿನೇ ಎಲ್ಲ ಫೆಸಿಲಿಟೀಸ್ ಇದೆ. ಈಗ ನಾವು ಹೋಗ್ತಿರೋದು ಸಿಟಿಗಲ್ವಾ, ಮೈಸೂರು ಸಿಟಿ ಒಂದಷ್ಟು ಕಿರು ಪರಿಚಯ ಅಂತ ಅಂದ್ಕೊಳ್ಳಿ. ಸೊ ಹೀಗೆ ಬಂದು ಲೆಫ್ಟಿಗೆ ಬಂದರೆ ಇದೇ ಸಂಗೀತ ಕಾರ್ನರು. ನಾನು ಕೊರಿಯರ್ ಅಂತ ಹೇಳಿದೆ ಅಲ್ವಾ, ಅವ್ರು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ ಡೈರಿ ಹತ್ರ ಅಂತ ಹೇಳಿದ್ರು. ಸ್ಟಾಪ್ ಮಾಡಿ, ಇಲ್ಲೇ ನಾನೀಗ ಅವರಿಗೆ ಕಾಲ್ ಮಾಡ್ತೀನಿ.
ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಕೊರಿಯರ್ನ ಕಲೆಕ್ಟ್ ಮಾಡಿಕೊಂಡೆ, ಒಳಗಡೆ ಏನಿದೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಈಗೇನು ನೋಡ್ತಾ ಇದ್ದೀರಾ, ಇದು ಬಂದು ಮುತ್ತೂಟ್ ಫೈನಾನ್ಸ್ ನವೀನ್ ಆಫೀಸ್ ಅಂತ ಹೇಳ್ಬೋದು. ನವೀನ್ ಡೈಲಿ ಇಲ್ಲಿಗೇ ಆಫೀಸಿಗೆ ಬರೋದು. ಸೊ ಅವ್ರ ಆಫೀಸ್ ಕೆಳಗಡೆ ಒಂದು ಬ್ಯಾಂಕ್ ಆಫ್ ಬರೋಡಾ ATM ಕೂಡ ಇದೆ. ಸೊ ಅವ್ರು ಸ್ವಲ್ಪ ಅಮೌಂಟ್ ಡ್ರಾ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಅದನ್ನು ಮುಗಿಸ್ಕೊಂಡು ಸಿಟಿಗೆ ಬಂದ್ವಿ. ಇದು ಬಂದು ಮೈಸೂರಿನ ಗಾಂಧಿ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ಈ ಗಾಂಧಿ ಸ್ಕ್ವೇರಿಂದ ಸ್ವಲ್ಪ ಈ ಕಡೆ ಲೆಫ್ಟಿಗೆ ಹೋದರೆ ಅಲ್ಲಿ ಸುಮಂಗಲಿ ಸಿಲ್ಕ್ಸ್ ಇದೆ. ಸೊ ಅಲ್ಲೇ ಸ್ಯಾರಿ ತೊಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬಾ ಬಿಸಿಲಿದೆ. ನಾನು ಬೇರೆ ಸ್ಲೀವ್ಲೆಸ್ ಹಾಕ್ಕೊಂಡು ಬಂದ್ಬಿಟ್ಟು ಏನು ಕತೆ ಅಂತ ಕೇಳ್ತೀರಾ, ಅಷ್ಟು ಬಿಸಿಲಿತ್ತು. ಇಲ್ಲಿ ಪಾರ್ಕಿಂಗ್ಗೆ ನೋಡ್ತಿದ್ದಾರೆ ನವೀನ್. ಪಾರ್ಕ್ ಮಾಡಿಬಿಟ್ಟು ಈಗ ಸ್ಯಾರಿ ತೊಗೊಬರೋದಕ್ಕೆ ಹೋಗಬೇಕು. ಯೂಶಲಿ ನೋಡಿ, ಅಕ್ಕಪಕ್ಕ ಏನಿದೆ ಸಿಟಿ ಬಂದಾಗ, ಸುಮಂಗಲಿ, ಅದ್ರ ಪಕ್ಕ ಸೆಂದಿಲ್ ಕುಮಾರ್ ಇರ್ಬೋದು, ಮನ್ನಾರ್ಸ್ ಇರ್ಬೋದು, ಬಾಲಾಜಿ, ಆನಂದ್ ಬ್ರದರ್ಸ್, ಅಕ್ಕಪಕ್ಕ ಇರೋ ಶಾಪ್ಸ್ಗೆ ಹೋಗ್ತಾ ಇರ್ತೀವಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ ದೇವರಿಗೆ ಅಲ್ಲ. ನನ್ನೊಂದು ಮೈಂಡಲ್ಲಿದೆ ಆ ಥರ ಸ್ಯಾರಿನೇ ನೋಡ್ತಾ ಇದ್ದೀನಿ. ಸೊ ನೋಡಾಯಿತು, ನವೀನ್ ತೋರಿಸ್ತೆ, ಅವರು ಕೂಡ ಓಕೆ ಇದೆ ಇರಲಿ ಅಂತ ಹೇಳಿದ್ರು. ಈಗ ಅದನ್ನು ಬಿಲ್ಲಿಂಗ್ಗೆ ಕೊಟ್ಟಾಯಿತು. ಈಗ ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ. ಅಲ್ಲಿಂದ ನೆಕ್ಸ್ಟ್ ನಾವು ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಿಗೆ ಬಂದು ನಾನು ಆಗಲೇ ಹೇಳಿದಾಗೆ ಸೀರೆ ತೊಗೊಂಡಾಯಿತು. ಇನ್ನು ಮೊಡಲು ತುಂಬಿಸೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ. ದೇವರಿಗೆ ಬಳೆ ತೊಗೊಳ್ತಾ ಇದ್ದೀನಿ. ಸೊ ಬೇಗ ಬೇಗ ಶಾಪ್ ಮಾಡಿ ಹೋಗಬೇಕು. ನಂಗೆ ಬೇರೆ ಏನು ನೋಡೋದಕ್ಕೆ ಟೈಮೇ ಕೊಡಲಿಲ್ಲ. ನವೀನ್ ಎಷ್ಟು ತೊಗೊತೀಯ ಥಿಂಗ್ಸ್ನ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ನೋಡಿ ಈಗ ಫಸ್ಟ್ ಇದನ್ನೆಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ರು. ಹಾಗೆ ಒಂದೊಂದಾಗಿ ತೊಗೊಂಡ್ವಿ. ನೆಕ್ಸ್ಟು ಒಂದು ಕಡೆ ಒಂದೇ ಶಾಪಲ್ಲಿ ಏನೇನು ಬೇಕು ಅದನ್ನೆಲ್ಲ ತೊಗೊಬಿಡೋಣ ಅಂತ ಅಂದರು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಪ್ರತಿಯೊಂದೂ ತೊಗೊಬೇಕು. ಈಗ ಹಬ್ಬ ಆ ಥರ ಏನೇ ಆದ್ರೂ ನಾವು ಡೈರೆಕ್ಟ್ ಮಾರ್ಕೆಟಿಗೆ ಬಂದುಬಿಡ್ತೀವಿ. ಸೊ ದಟ್ ಎಲ್ಲ ಸಿಗುತ್ತೆ. ಇನ್ನು ನಮಗೆ ನಿಯರ್ ಆಗೋದು ಅಂದರೆ ರಾಜ್ಕುಮಾರ್ ರೋಡಲ್ಲೂ ಕೂಡ ಎಲ್ಲ ಸಿಗುತ್ತೆ. ಬಟ್ ಕೆಲವೊಂದು ಮಿಸ್ ಆಗ್ಬೋದು. ಕಂಪ್ಲೀಟಾಗಿ ಏನೇ ಬೇಕು ಅಂತ ಅಂದರೂ ಕೂಡ ಇಲ್ಲಿ ಮಾರ್ಕೆಟಲ್ಲಿ ಸಿಗುತ್ತಲ್ವ, ಅದಕ್ಕೋಸ್ಕರ ಎಲ್ಲ ತೊಗೊಬಿಡ್ತಾ ಇದ್ದೀವಿ. ಗೊತ್ತಿರುತ್ತೆ ಮೊದಲು ತುಂಬಿಸೋದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಹಾಗೆ ಎಲ್ಲನೂ ತೊಗೋತಾ ಇದ್ದೀವಿ. ಏನಂತ ಅಂದರೆ, ನಾವು ಒಂದು ಗಾದೆನೇ ಇದೆ, ಏನೇ ಆದರೂ ಕೂಡ ಮನೆ ದೇವ್ರನ್ನ ಬಿಡಬಾರ್ದು. ಒಂದು ಗಾದೆ ಏನೋ ಬರುತ್ತೆ, ಬಟ್ ನನಗೆ ಅದು ನೆನಪಾಗ್ತಿಲ್ಲ. ಸೊ ಎಷ್ಟು ನಾವು ಪೂಜೆ ಮಾಡ್ತೀವೋ ಮನೆ ದೇವರಿಗೆ ಅಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈಗ ನಾನು ಅಂದ್ಕೊಂಡಾಗೇ ಈಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ಕಣಗಲೆ ಹೂವು. ನಮ್ಮದು ಮನೆ ದೇವ್ರು ಬಂದು ಲಕ್ಷ್ಮೀದೇವಿ, ಅದಕ್ಕೆ ಕಣಗಲೆ ಹೂವು ತುಂಬ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅದೇ ಹೂವು ತೊಗೋಬೇಕು ಅಂದ್ಬಿಟ್ಟು ಅದೇ ಹೂವನ್ನ ತೊಗೊಂಡೆ. ತೊಗೊಂಡಾದಮೇಲೆ ಅಲ್ಲಿ ಏನೇನು ಬೇರೆ ಏನು ತೊಗೋಬೇಕಿತ್ತು ಅದನ್ನೆಲ್ಲ ತೊಗೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಈಗಂತೂ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅನಿಸ್ಬಿಟ್ಟಿತ್ತು. ಅಷ್ಟು ಬಿಸಿಲಿತ್ತಲ್ಲ, ಬೇರೆ ಏನು ನೋಡೋದಕ್ಕೆ ಹೋಗಲಿಲ್ಲ. ನವೀನೇನಾದರೂ ತೊಗೊತೀಯಾ, ಡ್ರೆಸ್ ಏನಾದರೂ ತೊಗೊತೀಯಾ, ಬೇರೆ ಇನ್ನೇನಾದರೂ ತೊಗೋತೀಯ ಅಂತ ಕೇಳಿದ್ರು. ಬಟ್ ನನಗೇನು ಬೇಡ, ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಫುಲ್ ಟಯರ್ಡ್ ಆಗಿತ್ತು. ಅಷ್ಟು ಬಿಸಿಲು. ಸೊ ನಾನು ಬೇರೆ ಏನು ನೋಡೋಕ್ಕೆ ಹೋಗಲಿಲ್ಲ. ಈಗ ಮನೆಗೆ ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಇವಾಗ ಅನ್ಕೋತಾ ಇದೆ ಕಾರಲ್ಲೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹೋಗ್ತಾ ಒಂದು ವೇ ಅಲ್ಲಿ ಬೇಕ್ರಿ ಕಾಣಿಸ್ತು. ಅಟ್ಲೀಸ್ಟ್ ಒಂದು ಜ್ಯೂಸ್ ಆದರೂ ಕುಡಿದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ ಕ್ಯಾಮ್ರಾ ನೋಡಿದ ತಕ್ಷಣ ಇಬ್ಬರು ಹೇರ್ ಸ್ಟೈಲ್ ರೆಡಿ ಸರಿ ಮಾಡ್ಕೋತಾ ಇದ್ವಿ. ನಗು ಬಂತು ನನಗೆ. ಹಾಗೆ ನಾನು ಕರ್ಬೂಜ ಜ್ಯೂಸ್ನ ಹೇಳಿದ್ದೆ. ಕರ್ಬೂಜ ಜ್ಯೂಸ್ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಜ್ಯೂಸ್ ಎಲ್ಲ ಕುಡಿದು ಮನೆಗೆ ಬಂದ್ವಿ. ಸಿಟಿಯಿಂದ ಬಂದ್ವಿ, ತುಂಬಾ ಬಿಸಿಲಿತ್ತಲ್ಲ, ಫುಲ್ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಸೊ ಊಟ ಮಾಡಿಬಿಟ್ಟು ಮಲಗಿಬಿಟ್ವಿ. ಕೊರಿಯರ್ ಏನಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈಗ ಬನ್ನಿ ನೋಡೋಣ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದಲ್ಲ ಅದು ಬಂದು ಇದೇನೆ, ಇದೇನು ಅಂತಂದರೆ ಸ್ಯಾರಿ.
ತುಂಬಾ ಚೆನ್ನಾಗಿದೆ. ವಾಹ್, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು ನೋಡಿ. ಕಲರ್ ಕಾಂಬಿನೇಷನು, ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನು, ಸಖತ್ ಇಷ್ಟ ಆಯಿತು ನನಗೆ. ಆನ್ಲೈನ್ ಶಾಪಿಂಗ್ ಅಂತ ಹೇಳ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಟ್ರೆಡಿಷ್ನಲ್ ಸ್ಯಾರಿ ಅನ್ನೋ ಒಂದು ಪೇಜ್ ಇದೆ, ಆ ಪೇಜಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ, ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ. ಕಲರ್ ಕಾಂಬಿನೇಷನ್ ಇಂಪಾರ್ಟೆಂಟು, ಗ್ರೀನ್ ಆ್ಯಂಡ್ ಪಿಂಕ್ ಈ ಕಾಂಬಿನೇಷನಲ್ಲಿ ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ನಾನು ಸ್ಟಿಚ್ ಮಾಡೋದಕ್ಕೆ ಕೊಡ್ತೀನಿ, ಕೊಟ್ಟು ಸ್ಟಿಚ್ ಮಾಡಿ ವೇರ್ ಮಾಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ನೋಡಿದ್ರಂತೆ. ಸೊ ನಾನು ಸ್ಟಿಚ್ ಮಾಡಿ ಹಾಕ್ಕೊಂಡಾದ್ಮೇಲೆ ನಿಮಗೆ ಹೇಗೆ ಕಾಣ್ತಿದೆ ಅಂತ ಗೊತ್ತಾಗುತ್ತಲ್ವಾ. ಅವತ್ತು ನಾನು ನಿಮಗೆ ಆ ಒಂದು ಪೇಜ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ದಟ್ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕೂಡ ಆ ಪೇಜ್ನ ವಿಸಿಟ್ ಮಾಡಿ ನೀವು ಕೂಡ ಈ ಥರ ಸ್ಯಾರೀಸ್ನ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅವ್ರ ಪೇಜಲ್ಲಿ ಸ್ಯಾರಿ. ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಹೊರಗಡೆ ಅಂತ ಅಂದರೆ ಏನಂದರೆ ನಾನು ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ನನ್ನದು ಹೇರ್ ತುಂಬ ಗ್ರೋತ್ ಆಗಿದೆ ಮತ್ತು ತುಂಬಾ ಹೇರ್ ಫಾಲ್ ಆಗ್ತಾ ಇದೆ. ಸೊ ಸ್ವಲ್ಪ ಕೇರ್ ಜಾಸ್ತಿ ತೊಗೋಬೇಕು, ಜೊತೆಗೆ ತುಂಬ ದಿನ ಆಯಿತು ಕಟ್ ಮಾಡಿಸಿ, ಅದಕ್ಕೆ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಿದ್ದೀನಿ. ಹಾಗೆ ಸ್ವಲ್ಪ ಐಬ್ರೋಸು ಎಕ್ಸ್ಟ್ರಾಸ್ ಏನಿದೆ ಅದನ್ನು ರಿಮೂವ್ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಸೊ ಸ್ಯಾರಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಈಗ ಇದನ್ನು ಎತ್ತಿಟ್ಬಿಟ್ಟು ನಾವು ಪಾರ್ಲರ್ ಹೋಗೋಣ ಮನೆ. ಸೊ ನಾನು ಸ್ಯಾರಿನ ಎತ್ತಿಡಲಿಲ್ಲ, ನಾನು ರೆಗ್ಯುಲರಾಗಿ ಇನ್ ಟೇಲರ್ಗೆ ಸ್ಟಿಚ್ ಮಾಡೋಕೆ ಕೊಡ್ತೀನಿ, ಅವ್ರಿಗೆ ಕೊಟ್ಬಿಟ್ಟು ನಾನು ಪಾರ್ಲರಿಗೆ ಬಂದೆ. ಇದು ಕೂಡ ಪಾರ್ಲರ್ ನಾನು ರೆಗ್ಯುಲರಾಗಿ ಬರುವಂಥ ಪಾರ್ಲರ್, ನನಗೆ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದೆ. ನನಗೆ ಬೇರೆ ಎಲ್ಲೇ ಹೋದ್ರೂ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಸೊ ಇಲ್ಲಿ ನಂಗೆ ಅಡ್ಜಸ್ಟ್ ಆಗಿರೋದ್ರಿಂದ, ಇದು ಬಂದು ರಾಘವೇಂದ್ರ ನಗರಲ್ಲಿ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ರಾಘವೇಂದ್ರ ನಗರಲ್ಲಿ ಹನಿ ಪಾರ್ಲರ್ ಅಂತ ಹೇಳಿಬಿಟ್ಟು. ಸೊ ನೋಡಿ ನಾನು ಮಾಡಿಸ್ತಾ ಇರೋವಂಥ ಕಟ್ಟಿಂಗ್ ಬಂದು ಲೇಯರ್ ಕಟ್ಟಿಂಗು, ತುಂಬಾ ಶಾರ್ಟಾಗೇ ಮಾಡಿಸ್ತಾ ಇದ್ದೀನಿ, ಲೆಂತಾಗೇನು ಮಾಡಿಸ್ತಾ ಇಲ್ಲ. ಚೆನ್ನಾಗಿ ಕಾಣುತ್ತೆ, ನಾವು ಫ್ರೀ ಹೇರ್ ಬಿಟ್ಟಾಗ ಇರ್ಬೋದು. ಸೊ ಅದಕ್ಕೋಸ್ಕರ ನಂದು ಹೇಳಬೇಕಂದ್ರೆ ತುಂಬಾ ಲೆಂತ್ ಇತ್ತು ಕೂದಲು ಮುಂಚೆ, ಬಟ್ ನಾನೀಗ ಹೇರ್ ಕಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಆಲ್ಮೋಸ್ಟ್ ಶಾರ್ಟೇ ಮಾಡಿಸ್ಕೊಳ್ಳೋದು. ಅದು ಚೆನ್ನಾಗಿ ಕಾಣುತ್ತೆ ನಾವು ಹಾಕಿದಾಗ. ಸೊ ಈಗ ನೋಡಿ ಆಲ್ಮೋಸ್ಟ್ ಈಗ ಕಟ್ಟಿಂಗ್ ಎಲ್ಲ ಆಗಿದೆ, ಈಗ ಸೆಟ್ ಮಾಡ್ತಾ ಇದ್ದಾರೆ. ಹೇರ್ ಸ್ಟೈಲ್ ಹೇಗಿದೆ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೆಂತಿ ಲೆಂತಿ ಹೇರ್ನ ಮೇಂಟೈನ್ ಮಾಡೋದಕ್ಕಂತೂ ಈಗ ಟೈಮ್ ಇಲ್ಲ. ನೋಡಿ ನಂಗೆ ಕೂದಲೆಲ್ಲ ಫುಲ್ ಡ್ರೈ ಆಗೋಗಿತ್ತು, ಮತ್ತು ಸ್ವಲ್ಪ ಕೇರ್ ಮಾಡದೇ ಇದ್ದಿದ್ದು ಕೂಡ ಫಾಲ್ಟ್ ಆಯಿತು. ನೋಡಿ ಹೇಗೆ ಕಾಣ್ತಾ ಇದೆ, ಫ್ರೀ ಹೇರ್ ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಮೋಡಾಗಿರುತ್ತೆ. ಫ್ರೆಂಡ್ಸ್ ಈಗ ಮಾಡಿಸ್ಕೊಂಡಾಯ್ತಲ್ವಾ, ಈಗ ಮನೆಗೆ ಹೋಗ್ತಾ ಇದ್ದೀವಿ, ಆ ಥರವ ಕೂಡ ವೆಯ್ಟ್ ಮಾಡ್ತಿರ್ತಾನೆ. ಆಮೇಲೆ ಇನ್ನೊಂದೇನಂತ ಅಂದರೆ ನವೀನ್ ಸ್ವಲ್ಪ ಕೆಲಸ ಇದೆ, ಅವರು ಕಾರೆಲ್ಲ ವಾಶ್ ಮಾಡ್ಕೊಬೇಕು. ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.